ರಾತ್ರಿ ಸುರಿದ ಮಳೆಗೆ ಇಡೀ ಬೆಂಗಳೂರು ತಲ್ಲಣಿಸಿ ಹೋಗಿದೆ. ಮೂರನೇ ದಿನವೂ ಕೂಡ ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಮುಳುಗಡೆಯಾಗಿದ್ದು, ಅಪಾರ್ಟ್ಮೆಂಟ್ನಲ್ಲಿ ಇದ್ರೂ ಕೂಡ ಸೇಫ್ ಅಲ್ಲ. ಅಮಾನಿಕೆರೆ ಕೋಡಿ ಹೊಡೆದು ಇಡೀ ಅಪಾರ್ಟ್ಮೆಂಟ್ ಜಲಾವೃತ ಆಗಿದೆ. ಅಪಾರ್ಟ್ಮೆಂಟ್ ನೀರಿನಲ್ಲೇ, ಅಂದರೆ ಅಪಾರ್ಟ್ಮೆಂಟ್ ನೀರಲ್ಲೇ ಬೈಕ್ಗಳು, ಕಾರ್ಗಳು ಎಲ್ಲವೂ ಕೂಡ ತೇಲ್ತಾ ಇದೆ. 700 ಫ್ಲಾಟ್ ಇರುವಂತಹ ಅಪಾರ್ಟ್ಮೆಂಟ್ ಇದು ಜಲಾವೃತವಾಗಿದೆ. ರಾತ್ರಿ ಸುರಿದ ಮಳೆಗೆ ಇಡೀ ಬೆಂಗಳೂರು ತಲ್ಲಣಿಸಿ ಹೋಗಿದೆ. ಸದ್ಯ ಯಲಹಂಕ ಕೇಂದ್ರೀಯ ವಿಹಾರದಲ್ಲಿ ಗಮನಿಸ್ತಾ ಇದ್ದೀರಿ ನೀವು ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ. ಸುಮಾರು 700 ಫ್ಲಾಟ್ ಇರುವ ಅಪಾರ್ಟ್ಮೆಂಟ್ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಜನರಿಗೆ ಫ್ಲಾಟ್ ಇಂದ ಹೊರಗೆ ಬಂದು ಹೊರಗೆ ಓಡಾಡೋಕೆ ಅಥವಾ ಏನಾದರೂ ಕೆಲಸಗಳಿಗೆ ಹೋಗೋಕೆ ಸಾಧ್ಯ ಆಗ್ತಾ ಇಲ್ಲ. ಗಮನಿಸ್ತಾ ಇರ್ಬೋದು, ಅವ್ರನ್ನ ಈ ಬೋಟ್ಗಳ ಮೂಲಕ ಇಲ್ಲ ಟ್ರ್ಯಾಕ್ಟರ್ಗಳ ಮೂಲಕ ಅಪಾರ್ಟ್ಮೆಂಟ್ ಇಂದ ಹೊರ ಕರ್ಕೊಬರೋದು, ಆಮೇಲೆ ಮತ್ತೆ ಅವ್ರನ್ನ ಒಳಗೆ ಬಿಡೋದು, ಇಂತಹ ಕೆಲಸಗಳು ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಮಳೆ ನೀರು ಕೆರೆ ಕಡ್ಡೆ ಎಲ್ಲವೂ ಕೂಡ ಕೆರೆ ಕಟ್ಟೆ ಒಡೆದು ನೀರು ಬಂದು ಮಳೆ ನೀರೆಲ್ಲವೂ ತುಂಬಿಕೊಂಡು ರಾತ್ರಿ ಒಂದು 2-3 ಗಂಟೆ ಜೋರಾಗಿ ಮಳೆ ಬಂತು ಅಂದ್ರೆ ಇದೇ ಪರಿಸ್ಥಿತಿ ಆಗ್ತಾ ಇದೆ. ನೀರಿನಲ್ಲಿದ್ದಂತಹ ಅಥವಾ ಕೆರೆಯಲ್ಲಿದ್ದಂತಹ ಹಾವು ಗೀವು ಎಲ್ಲವೂ ಬರ್ತಾ ಇದೆ ಒಂದೇ ಸಮನೆ. ಜನರಿಗೆ ಆಫೀಸ್ಗಳಿಗೆ ಹೋಗಕ್ ಆಗ್ತಾ ಇಲ್ಲ, ಒಂದ್ ರೀತಿ ಬಂದಿ ಆಗ್ಬಿಟ್ಟಿದ್ದಾರೆ. ಫ್ಲಾಟ್ ಒಳಗೆ ಇರ್ಬೇಕು, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಕೊಟ್ಟು ಇನ್ವೆಸ್ಟ್ ಮಾಡಿ ತಗೊಂಡಿರ್ತಾರೆ. ಇವತ್ತಿನ ಪರಿಸ್ಥಿತಿ ಅವ್ರು ನೋಡಿದ್ರೆ ನೋಡಿ, ಅಲ್ಲಿ ಟ್ರ್ಯಾಕ್ಟರ್ ಮೇಲೆ ಹೋಗೋದು ಅಥವಾ ತೆಪ್ಪದ ಮೇಲೆ ಅವ್ರನ್ನ ಕೂರಿಸ್ಕೊಂಡು ಹೊರಗೆ ಬಿಡೋ ಕೆಲಸಗಳಾಗ್ತಾ ಇದೆ. ಯಲಹಂಕ ಕೇಂದ್ರೀಯ ವಿಹಾರದಲ್ಲಿ ಸದ್ಯದ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಿ. ಅಪಾರ್ಟ್ಮೆಂಟ್ನಲ್ಲಿ ಇದ್ದೀವಿ ನಾವು ಸೇಫ್, ಮನೆ ಬಾಡಿಗೆ ಕಟ್ಟಂಗಿಲ್ಲ, ಹಂಗೆ ಹಿಂಗೆ ಅಂತ ಏನೂ ಅನ್ಕೊಳ್ಳಂಗಿಲ್ಲ. ಅಲ್ಲಿದ್ದರೂ ಸೇಫ್ ಅಲ್ಲ ಅನ್ನೋದನ್ನು ಮಳೆ ಅವ್ರಿಗೆ ತೋರಿಸ್ತಾ ಇದೆ, ಮಳೆ ನೀರು ಅವ್ರಿಗೆ ತೋರಿಸ್ತಾ ಇದೆ. ಅಮಾನಿ ಕೆರೆ ಕೋಡಿ ಹೊಡೆದು ಇಡೀ ಅಪಾರ್ಟ್ಮೆಂಟ್ ಜಲಾವೃತವಾಗಿದೆ. ಗಮನಿಸ್ತಾ ಇರ್ಬೋದು, ಒಂದು ಕಡೆ ನೀರು, ಎಲ್ಲಿ ಹೇಗೆ ಜೀವನ ಮಾಡ್ತಾರೆ, ಮನೆಗೇನಾದರೂ ವಸ್ತುಗಳು ಬೇಕು ಅಂದ್ರೂ ಕಷ್ಟ, ಏನಾದ್ರು ತರಲಿಕ್ಕೆ ಹೋಗಕ್ಕೆ ಹೊರಗೆ ಬರಕ್ಕೆ ಅಥವಾ ಒಳಗೆ ಬರಕ್ಕೆ ಕಷ್ಟ, ಎಲ್ಲವೂ ಕಷ್ಟ, ಒಂದ್ ರೀತಿ ಅವಲಂಬನೆ ಆಗ್ಬಿಟ್ಟಿದೆ. ಮೊನ್ನೆ ನೋಡ್ತಾ ಇದ್ವಿ ಇನ್ನೊಂದು ಅಪಾರ್ಟ್ಮೆಂಟ್ ಬಳಿ ಆಂಬ್ಯುಲೆನ್ಸ್ ಅನ್ನ ಕರ್ಕೊಬಂದು ನಿಲ್ಸಿದ್ದಾರೆ. ಆಂಬ್ಯುಲೆನ್ಸ್ ಎಲ್ಲ ಅವ್ರನ್ನ ಅಲ್ಲಿ ಬಿಡೋದು ಇಲ್ಲಿ ಕರ್ಕೊಬರೋದು, ಅಲ್ಲಿಗೆ ಬಿಡೋದು ಇಲ್ಲಿ ಕರ್ಕೊಬರೋ ಪರಿಸ್ಥಿತಿ. ಇವಾಗ ಟ್ರ್ಯಾಕ್ಟರ್ ಈ ರೀತಿ ಪರಿಸ್ಥಿತಿ ಉಂಟಾಗಿದೆ ನೋಡಿ. ಟ್ರ್ಯಾಕ್ಟರ್ ಮೇಲೆ ಹತ್ತಿಸ್ಕೊಳ್ತಾ ಇದ್ದಾರೆ, ಟ್ರ್ಯಾಕ್ಟರ್ ಮೇಲೆ ಹತ್ತಿಸ್ಕೊಳ್ಳೋದು, ಅಪಾರ್ಟ್ಮೆಂಟ್ ಒಳಗೆ ಬಿಡೋದು. ಯಾಕಂದ್ರೆ ಒಳಗೆ ಹೋಗೋ ಓಡಾಡೋಕೆ ಆಗಲ್ಲ, ಆ ಮಟ್ಟಿಗೆ ನೀರು ತುಂಬಿದೆ. ಮುಕ್ಕಾಲು ಬಗಲ್ ನೋಡಿ, ಅಲ್ಲಿ ಬಟ್ಟೆಗಳನ್ನ ಎತ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಅಂದ್ರೆ, ಅದರಲ್ಲೂ ವಯಸ್ಸಾಗಿರೋರು ಚಿಕ್ಕ ಚಿಕ್ಕ ಮಕ್ಕಳು ಓಡಾಡೋಕೆ ಸಾಧ್ಯನೇ ಇಲ್ಲ. ಇನ್ನು ವೆಹಿಕಲ್ಗಳೇನು ಪಾರ್ಕ್ ಮಾಡಿರ್ತಾರೆ ಅವುಗಳನ್ನು ಅವರು ಮತ್ತೆ ಸರ್ವಿಸ್ಗೆ ಬಿಡಲೇಬೇಕು ಬಿಡಿ, ಎಲ್ಲವೂ ಕೆಟ್ಟು ನಿಂತಿರುತ್ತೆ. 2-3 ದಿನಗಳ ಕಾಲ ಹಿಂಗೆ ನೀರಲ್ಲೇ ನಿಂತಿರುತ್ತೆ ಅಂದ್ರೆ ಇನ್ನೇನಾಗುತ್ತೆ, ವಸ್ತುನೇ ಆಗಲಿ ಏನೇ ಆಗಲಿ ಜನರಿಗೆ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಪ್ರತಿನಿತ್ಯ ಲಿಫ್ಟಲ್ಲೋ ಅಥವಾ ಸ್ಟೆಪ್ಸ್ ಮೇಲೋ ಬಂದು ಓಡಾಡಿಕೊಂಡು ಅವರು ಆರಾಮಾಗಿ ಕೆಲಸವನ್ನು ಮಾಡ್ಕೊಳ್ತಾ ಇದ್ರು. ಬಟ್ ಈಗ ಹಾಗಿಲ್ಲ ಪರಿಸ್ಥಿತಿ, ಊಟ ತಿಂಡಿಗೂ ಕಷ್ಟ, ಹಾಲು ಏನಾದ್ರು ಬೇಕು ಪ್ರತಿನಿತ್ಯದ ವಸ್ತುಗಳನ್ನು ತಗೊಳ್ಬೇಕು ಅಂದ್ರೆ ಅದಕ್ಕೂ ಕೂಡ ಕಷ್ಟ. ಒಂದ್ ರೀತಿ ಅವಲಂಬನೆಯ ಜೀವನ ಆಗಿದೆ ಕಳೆದ ಕೆಲವು ದಿನಗಳಿಂದ. ಬೆಂಗಳೂರಲ್ಲಿ ಈ ರೀತಿಯ ಮಳೆ ನೀರು ಎಲ್ಲೆಲ್ಲಿ ಸಂಗ್ರಹ ಆಗುತ್ತೆ ಅಲ್ಲಲ್ಲಿ ಗಮನಿಸ್ತಾ ಇರ್ಬೋದು ನೀವು. ದೊಡ್ಡ ದೊಡ್ಡವರು ತುಂಬಾ ಉದ್ದಾಗಿದ್ದ ಇದ್ದಾರೆ, ಅಂಥವ್ರು ಏನೋ ಕಷ್ಟ, ಸ್ವಲ್ಪ ಓಡಾಡ್ತಾರೆ ಬಿಟ್ರೆ ಹೆಣ್ಮಕ್ಳು ಓಡಾಡೋದು ಭಾರಿ ಕಷ್ಟ ಇದೆ. ಚಿಕ್ಕ ಚಿಕ್ಕ ಮಕ್ಳು ಹೊರಗೆ ಬರೋಕೆ ಹೆದರ್ತಿದ್ದಾರೆ ನೋಡಿ. ಅಲ್ಲಿ ಪಾಪ ಅವ ಮುಂದೆ ಕಾಲಿಟ್ಟು ವಾಪಸ್ ಹಿಂದಕ್ಕೆ ತಗೊಳ್ತಿದ್ದಾನೆ ಚಿಕ್ಕ ಹುಡುಗ ಅಂದ್ರೆ, ಅಷ್ಟರ ಮಟ್ಟಿಗೆ ಆಳದಲ್ಲಿ ತುಂಬ್ಕೊಬಿಟ್ಟಿದೆ ನೀರು. ಅವ್ರನ್ನ ತೆಪ್ಪದ ಮೂಲಕ ಅಥವಾ ಟ್ರ್ಯಾಕ್ಟರ್ಗಳ ಮೂಲಕ ಒಂದ್ ಕಡೆಯಿಂದ, ಅಂದ್ರೆ ಅಪಾರ್ಟ್ಮೆಂಟ್ ಏನು ಶುರುವಾಗುತ್ತೆ ಅಲ್ಲಿಂದ ಹೊರ ಗೇಟ್ ಎಲ್ಲಿ ಸ್ವಲ್ಪ ಪರವಾಗಿಲ್ಲ ನೀರಿಲ್ಲ ಓಡಾಡ್ಬೋದು ಅನ್ನುವಂತಹ ಸ್ಥಳ ಇರುತ್ತೋ ಅಲ್ಲಿಗೆ ಬಿಡ್ತಿದ್ದಾರೆ. ಇದು ಹೀಗೆ ಆಗ್ತಾ ಇದೆ, ಭಾರಿ ಕಷ್ಟ ಆಗ್ತಾ ಇದೆ. ಬಟ್ ಇವತ್ತಿಗೆ ಮುಗಿಯುತ್ತೆ ನಾಳೆಗೆ ಮುಗಿಯುತ್ತೆ ಅಂದ್ಕೊಂಡ್ರೆ ಇಲ್ಲ, ಮಳೆ ಇವತ್ತು ಬಂತ ನಾಳೆಯೂ ಇದೇ ಹಣೆ ಬರ, ನಾಡಿದ್ದು ಬಂತ ಅನುಭವಿಸ್ಲೇಬೇಕು, ಬೇರೆ ವಿಧಿ ಇಲ್ಲ. ಈಗ ನಾವು ಯಾವುದೋ BBMPಗೋ ಅಥವಾ ಆ ಕ್ಷೇತ್ರದ ವಾರ್ಡ್ನ ಕಾರ್ಪೊರೇಟರ್ಗೂ ಶಾಪ ಹಾಕೋ ಸಮಯ ಅಲ್ಲವೇ ಅಲ್ಲ. ಯಾಕಂತ ಹೇಳಿದ್ರೆ ಅವ್ರು ಬಂದರೂ ಮಳೆ ನೀರನ್ನು ನಿಲ್ಸೋಕ್ಕಾಗಲ್ಲ, ಅವ್ರೇನು ಬಂದು ನೀರನ್ನು ತುಂಬಿಕೊಂಡು ಬೇರೆ ಕಡೆ ಹಾಕೋಕ್ಕೂ ಆಗಲ್ಲ. ಈಗ ಅನುಭವಿಸ್ಬೇಕಾಗಿರೋದು ಒಂದೇ ಇರೋ ಪರಿಸ್ಥಿತಿ. ರಾತ್ರಿ ಸುರಿದಂತಹ ಮಳೆಗೆ ಇಡೀ ಬೆಂಗಳೂರು ತಲ್ಲಣಿಸಿ ಹೋಗಿದೆ. ಇಷ್ಟು ದಿನ ನೋಡಿ, ಒಂದು ರೀತಿ ಅಪಾರ್ಟ್ಮೆಂಟಲ್ಲಿ ಇದ್ದೀವಪ್ಪ ಸೇಫ್, ಇದು ಫ್ಲ್ಯಾಟಲ್ಲಿ ಇದ್ದೀವಪ್ಪ ಇನ್ನೇನಿಲ್ಲ ಅಂತ ಅಂದ್ಕೊಂಡವ್ರಿಗೆ ಮಳೆ ಸರಿಯಾದ ಬುದ್ಧಿಯನ್ನು ಕಲಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಘು ನೀಡ್ತಾರೆ. ರಾಘು, ನೀವು ಕಳೆದ ಬುಲೆಟಿನಲ್ಲಿ ಕೊಡ್ತಾ ಇದು ಮಾತನಾಡ್ಬೇಕಾದ್ರೆ ನಾವು ನೋಡ್ತಾ ಇದ್ವಿ ಮುಕ್ಕಾಲು ಭಾಗ ನೀರು ತುಂಬಿಕೊಂಡಿದೆ, ಬಹುಶಃ ಅವ್ರ ಮನೆಯಿಂದ. ಎಸ್, ಮತ್ತೆ ಸಂಪರ್ಕಕ್ಕೆ ನಮ್ಮ ಪ್ರತಿನಿಧಿ ರಾಘು. ರಾಘು, ನೀರಿನ ಅವಾಂತರಲ್ಲಿ ಒಂದೆರಡು ಅಲ್ಲ, ಬಹುಶಃ ಹೆಣ್ಮಕ್ಳು ಮಕ್ಕಳು ಹೊರಗೆ ಓಡಾಡೋದು ತೀರಾ ಕಷ್ಟ ಅನ್ನುವಂತಹ ಪರಿಸ್ಥಿತಿ ಅಲ್ವಾ ರಾಘು? ಅಲ್ಲಿ ಖಂಡಿತವಾಗ್ಲೂ ವಿದ್ಯಾ, ಸದ್ಯ ಈಗ ನಾನಿರುವಂತದ್ದು ಅಪಾರ್ಟ್ಮೆಂಟ್ ನ ಮತ್ತೊಂದು ಜಾಗ, ಅಂದ್ರೆ ಅಪಾರ್ಟ್ಮೆಂಟ್ ಇಂದ ಹೊರಭಾಗದಲ್ಲಿರುವಂತಹ ಜಾಗ. ಈ ಹಿಂದೆ ನೋಡಿದ್ದು ನಾವು ಅಪಾರ್ಟ್ಮೆಂಟ್ ನಲ್ಲಿ ಇರುವಂತಹ ಜಾಗದ ಪರಿಸ್ಥಿತಿಯನ್ನ ತೋರಿಸಿದ್ವು, ಆದ್ರೆ ಸದ್ಯ ತೋರಿಸ್ತಾ ಇರುವಂತದ್ದು ಬಡ ಕೂಲಿ ಕಾರ್ಮಿಕರು ಇರುವಂತಹ ಜಾಗ. ಪಕ್ಕದಲ್ಲೇ ಅಪಾರ್ಟ್ಮೆಂಟ್ ಇಂದ ಕೆಲವೇ ಕೂದಲೆ ಅಂತರದಲ್ಲಿ ಇರುವಂತಹ ಜಾಗ ಇದು. ಇಲ್ಲೂ ಸಹ ಮಳೆ ನೀರು
ಸಂಪೂರ್ಣವಾಗಿ ಮನೆಗಳಿಗೆ ನುಗ್ಗಿದೆ, ಜಲಾವೃತ ಆಗಿದೆ. ಸಂಪೂರ್ಣವಾಗಿ ಇಲ್ಲಿದ್ದಂಥ 10ಕ್ಕೂ ಹೆಚ್ಚು ಮನೆಗಳಿಗೆ ಏಕಾಏಕಿ ರಾತ್ರಿ ಸುರಿದ ಭಾರಿ ಮಳೆ ಎಫೆಕ್ಟ್ನಿಂದಾಗಿ ಈಗಾಗಲೇ ಮನೆಗಳ ಎಲ್ಲವೂ ಸಹ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಮನೆಯ ಒಳಭಾಗದ ಚಿತ್ರಣವನ್ನು ನಾನೀಗ ತೋರಿಸ್ತಾ ಇದ್ದೇನೆ. ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲವೂ ಸಹ ಕಂಪ್ಲೀಟ್ ಆಗಿ ಮುಳುಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ಹಾನಿಗಳು ಸಹ ಆಗಿರುವಂಥದ್ದು. ಆದರೆ ಒಂದು ವಿಚಾರ ಅಂತ ಹೇಳಿದ್ರೆ, ಪಕ್ಕದಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರನ್ನ ಬೇರೆ ಕಡೆ ಸಾಕಿಸುವಂಥ ಕೆಲಸಗಳಾಗ್ತಾ ಇದೆ, ಜೊತೆಗೆ ಅವರಿಗೆ ಅಗತ್ಯ ಇರುವಂಥ ವಸ್ತುಗಳನ್ನು ಕೊಡುವಂಥ ಕೆಲಸಗಳಾಗ್ತಾ ಇದೆ. ಆದರೆ ಸದ್ಯ ಇಲ್ಲಿರುವಂಥ ನಿವಾಸಿಗಳನ್ನು ಯಾರೂ ಸಹ ಇಲ್ಲಿ ಇಷ್ಟೊತ್ತಾದರೂ ಸಹ ತಿರುಗಿ ನೋಡಿಲ್ಲ. ದೊಡ್ಡ ಪ್ರಮಾಣದಲ್ಲಿ ನೀರು ಸೇರ್ತಾ ಇದೆ, ಅಲ್ಲಿ ಹರಿದು ಬರ್ತಾ ಇರುವಂಥ ನೀರು ನೇರವಾಗಿ ಅಲ್ಲಿಂದ ಇಲ್ಲಿಗೂ ಸಹ ಹರಿದು ಬರ್ತಾ ಇದೆ. ಆದರೂ ಯಾವೊಬ್ಬ ಅಧಿಕಾರಿಗಳು ಅಥವಾ ಶಾಸಕರಾಗಿರ್ಬೋದು ಇನ್ನೂ ಸಹ ಬಂದಿಲ್ಲ. ಬೆಳಗ್ಗೆಯಿಂದಲೂ ಶಾಸಕರು ಸಹ ಅದೇ ಜಾಗದಲ್ಲಿ ನಿಂತು ಖುದ್ದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಈ ಬಡ ನಿವಾಸಿಗಳ ಕಡೆ ಮಾತ್ರ ಶಾಸಕರು ಸದ್ಯ ಮುಖವನ್ನ ಮಾಡಿಲ್ಲ. ಸ್ಥಳೀಯರಿದ್ದಾರೆ, ಮಾತನಾಡಿಸ್ತೇನೆ. ಮಾರ್, ಇಲ್ಲಿ ಯಾವಾಗ ನೀರು ಬಂತು ಹೇಗೆ? ಸರ್, ಮಳೆ ಗಲ್ಲ ಸ್ಟಾರ್ಟ್ ಆಗಿ ನಮ್ಗೆ ಇದು ಸೇರಿ 4 ಸಲ ಈ ಥರ ನೀರು ಬಂದು ತೊಂದರೆ ಆಯಿತು. ಸುಮಾರು 1-3 ತಿಂಗಳಿದೆ ನಮ್ಗೆ ತೊಂದರೆ. ಬರುತ್ತೆ ನೀರು ಹೋಗುತ್ತೆ, ಬರುತ್ತೆ ನೀರು ಹೋಗುತ್ತೆ, ಅಡ್ಜಸ್ಟ್ ಮಾಡ್ಕೊಂಡಿದ್ವಿ. ನಿನ್ನೆ ಏಕಾಏಕಿ 7 ಗಂಟೆಗೆ ಮಳೆ ಸ್ಟಾರ್ಟ್ ಆಯಿತು, ಫುಲ್ಲು ನೀರು ಬರ್ತಾ ಇದೆ. ಪ್ರಾಣ ಉಳಿಸ್ಕೊಳ್ಳೋಣ, ಮನೇಲಿರೋ ರೇಷನ್ ಆಚೆ ತೆಗಿಯೋಣ, ಮಕ್ಕಳು ಮರಿ ನೆಲ್ಕೊಂಡು ರೋಡಿಗೆ ಹೋದ್ವಿ. ಅಕ್ಕಪಕ್ಕದವರೆಲ್ಲ ಬಂದು ಕೊಡೆಗಳು ತಂದು ಅವರು ನಮ್ಮ ಜೊತೆಲಿ ನಿಂತ್ಕೊಂಡು ಮನೇಲಿ ನಿಂದು ಸಾಕಷ್ಟು ನೋಡಿದ್ರು ನೀರು ಕಮ್ಮಿ ಆಗುತ್ತೆ ಮನೇಲಿ ಓಡ್ಗೋಣ ಅಂತ. ಬೆಳಿಗ್ಗೆ 3 ಗಂಟೆವರೆಗೂ ಮಳೆ ನಿಲ್ಲಿಲ್ಲ, ನೀರು ಕಮ್ಮಿ ಆಗಿಲ್ಲ. ಅವರು ಇವರು ಒಂದೊಂದು ಮನೇಲಿ ಇಬ್ಬಿಬ್ಬರಿಗೆ ಮಲಗೋದಕ್ಕೆ ಜಾಗ ಕೊಟ್ಟರು, ಅಲ್ಲಿ ಉಳ್ಕೊಂಡ್ವಿ ಸರ್. ಮತ್ತೆ ಎಲ್ಲ ಜನ ಬೀದಿಲೇ ಇದ್ದೀವಿ, 5 ಗಂಟೆ ರಾತ್ರಿಯಿಂದ ಬೀದಿಲೇ ಇದ್ದೀವಿ, ಇದುವರೆಗೂ ಯಾರು ಬಂದಿಲ್ಲ ಸರ್. ಅಂದ್ರೆ ಈಗ ನೀವೆಲ್ಲರೂ ಎಲ್ಲಿ ಉಳ್ಕೊಳ್ಳೋ ಅಂತ ವ್ಯವಸ್ಥೆಗಳಾಗಿದೆ ಸರ್? ಇಲ್ಲ ಇದೀವಿ, ಬೀದಿಲ್ಲೇ ಇದೀವಿ ಸರ್, ಇಲ್ಲೇ ಇದೀವಿ. ಯಾರು ಬಂದಿಲ್ಲ ಸರ್. ಬೆಳಿಗ್ಗೆ ನಮ್ಗೆ ಒಂದು ಬಟ್ಟೆ ತಗೊಳಕ್ಕಾಗಿಲ್ಲ, ರೇಷನ್ ತಗೊಳಕ್ಕಾಗಿಲ್ಲ, ನಮ್ಗೆ ಊಟ ತಿಂಡಿ ಏನೂ ಸಿಗ್ತಾ ಇಲ್ಲ, ಒಂದು ಆಳು ಸಿಗ್ತಾ ಇಲ್ಲ ಸರ್, ಆಚೆ ಹೋಗೋದಕ್ಕೆ ಆಗ್ತಾ ಇಲ್ಲ ಈ ನೀರಲ್ಲಿ. ನಮಗೆ ದುಡ್ಡು ಕಾಸು ಏನಿಲ್ಲ, ನಾವು ಕೂಲಿ ಮಾಡ್ಕೊಂಡು ತಿನ್ನೋರು. ಕೊರೋನಾ ಬಂದು ನಮ್ಮ ಜೀವನಕ್ಕೆ ತುಂಬಾನೇ ತೊಂದರೆ ಆಗಿದೆ. ಯಾರು ಬಂದಿಲ್ಲ ಸರ್, ಯಾರು ಬಂದಿಲ್ಲ ಸರ್. 10 ಮನೆಗಾಗಿದೆ ಸರ್, 10 ಮನೆಗಾಗಿದ್ದಾರೆ ಸರ್. ಶುಗರ್ ಪೇಷಂಟ್ಗಳು ಇದ್ದಾರೆ, ವಯಸ್ಸಾಗಿರೋರು ಇದೆ, ನೋಡಿ ಇವ್ರಿಗೆಲ್ಲ ಏಜ್ ಆಗಿದೆ, ತುಂಬಾನೇ ಪ್ರಾಬ್ಲಮ್. ಇದುವರೆಗೂ ಯಾವ ಅಧಿಕಾರಿಗಳಾಗ್ಲಿ, ಯಾವ ದೊಡ್ಡ ಮಿನಿಸ್ಟರ್ಗಳಾಗ್ಲಿ, ಕಾರ್ಪೊರೇಟರ್ಗಳಾಗ್ಲಿ, ಇದುವರೆಗೂ ಯಾರು ಬಂದು ನಿಮ್ಮ ಪ್ರಾಬ್ಲಮ್ ಏನಂತ ಕೇಳಿಲ್ಲ. ಓಕೆ ವಿದ್ಯಾ, ಇದು ಇಲ್ಲಿನ ಪರಿಸ್ಥಿತಿ. ಪಕ್ಕದಲ್ಲೇ ಇದೆ ಅಪಾರ್ಟ್ಮೆಂಟು, ಪಕ್ಕದಲ್ಲೇ ಕಾರ್ಯಾಚರಣೆ ನಡೀತಾ ಇದೆ. ಅಂದರೆ ಅಪಾರ್ಟ್ಮೆಂಟ್ನ ನಿವಾಸಿಗಳಿಗೆ ಏನೆಲ್ಲ ಬೇಕು, ಜೊತೆಗೆ ಅವರನ್ನ ಹೊರಭಾಗಗಳಿಗೆ ಕಳಿಸುವಂಥ ಕೆಲಸಗಳಾಗ್ತಾ ಇದೆ. ಆದರೆ ಇಲ್ಲಿನ ಜನರನ್ನ ಯಾಕೋ ಏನೋ ಗೊತ್ತಿಲ್ಲ, ಅಧಿಕಾರಿಗಳು ಯಾಕೆ ಈ ಒಂದು ಪ್ರಮಾಣದಲ್ಲಿ ಕಡೆಗಣಿಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ದೊಡ್ಡ ಪ್ರಮಾಣದಲ್ಲಿ ಇಲ್ಲೂ ಸಹ ನೀರು ಸೇರಿದೆ. ಇನ್ನಾದರೂ ಎಚ್ಚೆತ್ಕೊಂಡು ಅಧಿಕಾರಿಗಳು ಇಲ್ಲಿಗೆ ಬರ್ತಾರೆ, ಇವರ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ವಿದ್ಯಾ, ಎಸ್, ಧನ್ಯವಾದ ರಘು ತಮ್ಮೆಲ್ಲ ಮಾಹಿತಿಗೆ.